ಮೇಷರಾಶಿಯವರೇ, ನಿಮ್ಮ ರಾಶಿನ 10ನೇ ಭಾವದಲ್ಲಿ ಚಂದ್ರ ಭಗವಂತನ ಇರುವುದರಿಂದ ಇವತ್ತು ನೀವು ಕೆಲಸದಲ್ಲಿ ಯಶಸ್ಸನ್ನು ಹೊಂದಿ ಮತ್ತೆ ವಿಶೇಷವಾದ ದೂರ ದೇಶ ಯಾತ್ರೆಯನ್ನು ನೀವು ಇವತ್ತು ಪಡೆಯೋದಕ್ಕೆ ಒಳ್ಳೆ ಚಾನ್ಸಸ್ ಇರುತ್ತೆ. ಹಂಗಾಗಿ ಇವತ್ತು ನಿಮ್ಮ ಕೆಲಸದಲ್ಲಿ ಮಹಾ ಉನ್ನತಿಯನ್ನು ಪಡೆಯುತ್ತೀರಾ. ವೃಷಭ ರಾಶಿಯವರೇ, ನೀವು ಇವತ್ತು ಅಷ್ಟಲಕ್ಷ್ಮಿ ಭಾಗ್ಯ ಯೋಗವನ್ನು ನೀವು ಇವತ್ತು ಹೊಂದುತ್ತೀರಾ. ಮಿಥುನ ರಾಶಿಯವರೇ, ನಿಮ್ಮ ರಾಶಿಯ 8ನೇ ಭಾವದಲ್ಲಿ ಚಂದ್ರನಿದ್ದು ಅಷ್ಟಮಸ್ಥಿತನಾಗಿದ್ದ ಚಂದ್ರ ಇವತ್ತು ನಿಮಗೆ ಭಾಗ್ಯವನ್ನು ಪ್ರಸಾದ ಮಾಡುತ್ತಾನೆ. ಹಂಗಾಗಿ ಎಲ್ಲಾ ಕಾರ್ಯದಲ್ಲೂ ನೀವು ಇವತ್ತು ಜಯವನ್ನು ಹೊಂದುತ್ತೀರಾ. ಕಟಕ ರಾಶಿಯವರೇ, ನಿಮ್ಮ ರಾಶಿ 8ನೇ ಭಾವದಲ್ಲಿ ಚಂದ್ರನಿರುವುದರಿಂದ ಚಂದ್ರಾಷ್ಟಮಿರುವುದರಿಂದ ಎಲ್ಲಾ ಕೆಲಸ ಕಾರ್ಯದಲ್ಲಿ ನೀವು ಜಾಗ್ರತೆಯನ್ನು ವಹಿಸಬೇಕು. ಸಿಂಹ ರಾಶಿಯವರೇ, ನಿಮ್ಮ ರಾಶಿನ 7ನೇ ಭಾವದಲ್ಲಿ ಚಂದ್ರನಿರುವುದರಿಂದ ಇವತ್ತು ನಿಮಗೆ ಸಗಾಮಿಗಳಂದ್ರೆ ಫ್ರೆಂಡ್ಸ್ ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡುವಂತವರು ಇಂದ ನೀವು ಹೊಸ ಸುದ್ದಿಯನ್ನು ಒಳ್ಳೆ ವಿಶೇಷವಾದ ವಿಷಯಗಳನ್ನು ಇವತ್ತು ನೀವು ಕೇಳುವುದು ಮತ್ತೆ ನಿಮಗೆ ಅವರಿಂದ ಲಾಭವಾಗುವುದನ್ನು ಇವತ್ತು ಪಡೆಯುತ್ತೀರಾ. ನಿಮ್ಮ ರಾಶಿನ 7ನೇ ಭಾವದಲ್ಲಿ ಚಂದ್ರನಿರುವುದರಿಂದ ಇವತ್ತು ವ್ಯಾಪಾರ ವಿಷಯಗಳಲ್ಲಿ ನಿಮಗೆ ಬಹಳ ಹೆಚ್ಚಾಗಿ ಅನುಕೂಲತಾ ಯೋಗಗಳು ಇರುತ್ತೆ. ವ್ಯಾಪಾರದಿಂದ ನೀವು ಒಳ್ಳೆ ಲಾಭವನ್ನು ಹೊಂದುತ್ತೀರಾ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿನ 6ನೇ ಭಾವದಲ್ಲಿ ಚಂದ್ರನಿರುವುದರಿಂದ ರೋಗ ವಿಷಯ ಮತ್ತೆ ಶತ್ರು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ. ತುಲಾ ರಾಶಿಯವರೇ, ನಿಮಗೆ 5ನೇ ಭಾವದಲ್ಲಿ ಚಂದ್ರನ ಇರುವುದರಿಂದ ನೀವು ವಿಶೇಷವಾಗಿ ನಿಮ್ಮ ಪೂರ್ವ ಪುಣ್ಯದ ಪ್ರಕಾರ ಇವತ್ತು ಒಳ್ಳೆಯ ಸ್ಥಳಗಳು ಅಂದ್ರೆ ದೇವಸ್ಥಾನ ಗುರುಗಳಿನ ಪೀಠವನ್ನು ದರ್ಶನ ಮಾಡುವಂತ ಒಂದು ಯೋಗವೂ ಇರುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶಿನ 4ನೇ ಭಾವದಲ್ಲಿ ಚಂದ್ರನ ಇರುವುದರಿಂದ ನೀವು ಎಲ್ಲಾ ಕಾರ್ಯಗಳಲ್ಲೂ ಮತ್ತೆ ತಾಯಿ ಸಹೋದರಿ ಮುಂತಾದವರಿಂದ ನೀವು ಒಳ್ಳೆ ವಿಶೇಷವಾದ ಲಾಭವನ್ನು ಪಡೆಯುತ್ತೀರಾ. ಧನುರ್ ರಾಶಿಯವರೇ, ನೀವು ಚಂದ್ರನು ನಿಮ್ಮ ಮನೆಯನ್ನ 3ನೇ ಮನೆಯಲ್ಲಿ ಇರುವುದರಿಂದ ಸಾಕಷ್ಟು ಜಾಗ್ರತೆಯನ್ನು ನೀವು ವಹಿಸಬೇಕು. ಮಕರ ರಾಶಿಯವರೇ, ನಿಮ್ಮ ರಾಶಿಯನ್ನ 2ನೇ ಮನೆಯಲ್ಲಿ ಚಂದ್ರನ ಇರುವುದರಿಂದ ನಿಮಗೆ ಕುಟುಂಬದಲ್ಲಿ ಎಲ್ಲಾ ವಿಧವಾದ ಶ್ರೇಯಸ್ಸು ಉಂಟಾಗುತ್ತದೆ. ಕುಂಭ ರಾಶಿಯವರೇ, ನಿಮ್ಮ ಲಗ್ನದಲ್ಲಿ ಚಂದ್ರನನ್ನು ಇರುವುದರಿಂದ ನಿಮಗೆ ಕಾರ್ಯ ಸಾಧನೆ ಶೀಘ್ರವಾಗಿ ಆಗುತ್ತದೆ. ಮೀನ ರಾಶಿಯವರೇ, ನಿಮ್ಮ ರಾಶಿಯನ್ನ 12ನೇ ಭಾವದಲ್ಲಿ ಚಂದ್ರನ ಇರುವುದರಿಂದ ದೂರ ಯಾತ್ರೆಗಳು ಸ್ವಲ್ಪ ಮಟ್ಟಕ್ಕೆ ನಿಮಗೆ ಗೊಂದಲವನ್ನು ಉಂಟು ಮಾಡುತ್ತದೆ. ಹಂಗಾಗಿ ನೀವು ಜಾಗ್ರತೆಯನ್ನು ವಹಿಸಬೇಕು.